ನಮಸ್ಕಾರ ಮಕ್ಕಳೇ, ಅಸ್ಸಲಾಮು ಅಲೈಕುಂ ಬಚ್ಚೋ. ಈಗ ನಾವು 5ನೇ ತರಗತಿಯ ಗದ್ಯ ಪಾಠ 3 ಓದೋಣ. ಇನ್ನು ನಮ್ಮ ಗದ್ಯ ಪಾಠ 3 ನವಿಲು. ಏನಿದೆ ನಮ್ಮ ಪಾಠ ಹೆಸರು? ನವಿಲು. ಇಲ್ಲಿ ನೋಡಿ ಮಕ್ಕಳೇ, ಜುಳು ಜುಳು ಹರಿಯುವ ನದಿ. ಜುಳು ಜುಳು ಹರಿಯುವ ನದಿ, ಬೆಹತಾವ ಪಾನಿ, ನದಿ ಅನಿಸ್ ನಾಲೆ, ನದಿ ನಾಲೆ ಅಂತ ನೋಡಿ. ಹಚ್ಚ ಹಸಿರಿನ ಮೈದಾನ, ಏಕದಂ ಹರಾ ಭರಾ ಮೈದಾನ ಥಾ. ಕರಿ ಮೂಡಿದ ಅಲೆಗಳು, ತಣ್ಣನೆಯ ಗಾಳಿ, ಏಕದಂ ಬಾದಲ್ ಛಾಯ ಹುವೆತೆ, ಥಂಡಿ ಹವಾ ಆ ರೀತಿ, ಗಾಳಿಯನೇ ಹವಾ. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನವಿಲ್ಲು, ಆಸ್ಮಾನ್ ಮೇ ಕಲರ್ ಕಲರ್ಗೆ ರ್ಯಾಂಬೋ ಬನೆ ಹುವೆಥೆ. ಜಿನುಗುವ ಸೋಣೆ ಮಳೆ, ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ತಬ್ ಕ್ಯಾ ಹೈ ಎಸೆ ಟೈಮ್ ಮೇ ಏಕ್ ಪರಿಂದ ಪರ್ ಫೈಲಾಕೆ ನಾಚನೆ ಲಗ, ಬಿಚ್ಚಿಯಾನೆ ಫೈಲಾನ, ಕುಣಿಯಲು ನಾಚನ ಸ್ಟಾರ್ಟ್ ಕಿಯಾ, ಆರಂಭಿಸಿತು ಸ್ಟಾರ್ಟ್ ಕರ್ನ. ಉದ್ದವಾದ ಗರಿ ಕೆದರಿತು, ಏಕದಂ ಕ್ಯಾ ಪೂರೆ ಪರ್ ಫೈಲಾದಿಯೇ, ಅದು ಬಣ್ಣ ಬಣ್ಣದ ಬಿಸಣಿಕೆ ಎಂತೆ ಕಾಣುತ್ತಿತ್ತು. ಓ ಕ್ಯಾ ಹೈ ಕಲರ್ಫುಲ್ ನಜರ್ ಆರಹೆಥೆ. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದ್ದ, ಕತ್ತನ್ನು ಯಾನೆ ಗರ್ದನ್ ಇದರ್ ಉದರ್ ಫಿರಾರಹಾ, ಅದರ ಗರಗಳಲ್ಲಿ ಸಾವಿರಾರು ಕಣ್ಣುಗಳು, ಉಸ್ಕೆ ಪರೋಮೆ ಕ್ಯಾ ಹೈ ಹಜಾರೋ ಆಂಖ್ ಜೈಸೆ ನಜರ್ ಆರಹೆಥೆ. ಅವು ಫಳ ಫಳ ಹೊಳೆಯುತ್ತಿತ್ತು, ಓ ಏಕದಂ ಚಮಕ್ ರಹೆಥೆ, ಅದು ಥಕ ಥೈ ಎಂದು ಕುಣಿಯುತ್ತಿದೆ. ಓ ಕೈಸ ನಾಚ ರಾ ಹೈ ಥಕ ಥೈ, ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹಚ್ಚಿಸಿದೆ. ಉಸ್ಕಿ ಖೂಬ್ಸೂರತಿ ಇತ್ನಿ ಅಚ್ಚಿ ದಿಖ್ ರೀ ಹೈಕೆ, ಉಸ್ಕೆ ಸರ್ ಪೇ ಏಕ್ ತಾಜ್ ಜೈಸ ನಜರ್ ಆ ರಹಾ ಹೈ. ಯಾವುದಿ ಹಕ್ಕಿ, ಕೌನ್ಸಾ ಪರಿಂದ ಹೈ ಯೇ, ಅದೇ ನವಿಲು ಅಲ್ಲವೇ, ಉಸ್ಕೋ ಹಿ ಮೋರ್ ಕಹತೆ ಹೈ, ನವಿಲು ಯಾನೆ ಮೋರ್, ಇಂಗ್ಲಿಷ್ ಮೇ ಪಿಕಾಕ್. ಓಕೆ ನೆಕ್ಸ್ಟ್. ನವಿಲನ್ನು ಮಯೂರ್, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ಮೋರ್ ಕೋ ಅವರ್ ಕೈ ನಾಮಸೆ ಜಾನಾ ಜಾತಾ ಹೈ, ಜೈಸೆ ಮಯೂರ್, ಶಿಖಿ, ಸಹಸ್ರಾಕ್ಷಿ ಬೋಲ್. ನವಿಲು ಗರಿಯಲ್ಲಿ ಹೊಳ ಪುಳ್ಳ ಕಣ್ಣಿದೆ, ಉಸ್ಕೆ ಪರೋಮೆ ಕ್ಯಾ ಹೈ ಕೈ ತರಹಕ್ಕೆ ಆಂಖ್ ನಜರ್ ಆತೆ ಹೇ, ಅದು ಹಸಿರು ಮಿಶ್ರಣದ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಓ ಕ್ಯಾ ಹೈ ಗ್ರೀನ್ ಆರ್ ಬ್ಲೂ ಕಲರ್ಗೆ ರಂಗೋ ಕಾ ಮಿಕ್ಸ್ಚರ್ ಹೈ ಉಸ್ಕೆ ಪರೋಮೆ, ಅದರ ಸುತ್ತ ತಾಮರ್ ಮಿಶ್ರತ ಬಂಗಾರದ ವರ್ಣದ ಉಂಗುರ ಚಮಕಿಸುತ್ತದೆ. ಉಸ್ಕೆ ಅಂದರ್ ಕ್ಯಾ ಹೈ ಫಿರ್ ಗೋಲ್ಡನ್ ಕಲರ್ ಕಾ ಏಕ್ ಕಲರ್ ಚಮಕ್ ರಹಾ ಹೈ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ, ಓ ಜೊ ಹೈ ದೇಖರ್ ಕಲರ್ಫುಲ್ ಹಮರ ದಿಲ್ ಏಕದಂ ಲಲ್ಜಾ ರಹಾ ಹೈ. ಆದ್ದರಿಂದ ನವಿಲನ್ನು ಸಾವಿರ ಕಣ್ಣುಳ್ಳ ಸಹಸ್ರಿ ಎಂದು ಕರೆಯುತ್ತಾರೆ, ಇಸ್ಲಿಯೇ ಮೋರ್ ಕೋ ಹಜಾರೋ ಆಂಖ್ ರಖನೆ ವಾಲ ಪರಿಂದ ಕಹತೆ ಹೈ. ಇವತ್ತಿಗೆ ನಮ್ಮ ಪಾಠವನ್ನು ಇಲ್ಲೇ ಮುಕ್ತಾಯ ಮಾಡೋಣ. ಮುಂದಿನ ಭಾಗವನ್ನು ನಾಳೆ ನೋಡೋಣ.